ಇದನ್ನ ಹುಚ್ಚುತನ ಅಂತೀರೋ ಅಥವಾ ಪೆತ್ತುತನ ಅಂತೀರೋ ಅಥವಾ ಮೋಹದ ಮಹಿಮೆ ಅಂತೀರೋ ಗೊತ್ತಿಲ್ಲ. ಆದ್ರೆ ಎಲ್ಲಿಯವರೆಗೆ ಟೋಪಿ ಹಾಕಿಸಿಕೊಳ್ಳೋರು ಇರ್ತಾರೋ ಅಲ್ಲಿಯವರೆಗೆ ಇಂತಹ ಪಂಗಣಮ ಹಾಕೋರು ಇದ್ದೇ ಇರ್ತಾರೆ. ಅಸಲಿಗೆ ಇಲ್ಲಿ ಆಗಿದ್ದು ಇದೆ. ಟೈಟಲ್ ನೋಡಿಯೇ ನಿಮಗಿದು ಸುಂದರಿಯ ಸ್ಟೋರಿ ಅಂತ ಗೊತ್ತಾಗಿರ್ಬೇಕು. ಆದ್ರೆ ಇದು ಸುಂದರಿಯ ಸ್ಟೋರಿ ಅಷ್ಟೇ ಅಲ್ಲ, ಬದಲಾಗಿ ಸುಂದರಿ ರೂಪದಲ್ಲಿದ್ದ ಭಯಂಕರ ಮೋಸದ ಕತೆ. ಅಂದಾಗೆ ರವಿಚಂದ್ರನ್ ಸೂಪರ್ ಹಿಟ್ ಸಿನಿಮಾ ಯಾರೇ ನೀನು ಚೆಲುವೆ ಕಥೆಯಲ್ಲಿ ಬರುವ ಪಾತ್ರನಂತೆ ಥೇಟಿಯಲ್ಲಿ ಅಂತಹದ್ದೇ ಪಾತ್ರಗಳು ಬರ್ತವೆ. ಆದ್ರೆ ಇದು ಪ್ರೀತಿಯಲ್ಲ, ಬದಲಾಗಿ ವಂಚನೆಯ ಜಾಲ. ಅಷ್ಟಕ್ಕೂ ಏನ್ ಕತೆ ಇದು ಬನ್ನಿ ಹೇಳ್ತೀನಿ. ಫೇಸ್ಬುಕ್ ಸದ್ಯ ಎಲ್ಲರಿಗೂ ಗೊತ್ತಿರುವ ಸೋಷಿಯಲ್ ಪ್ಲಾಟ್ಫಾರ್ಮ್. ಇದನ್ನ ಬಳಸದೇ ಇರೋರೇ ಸದ್ಯದ ಸ್ಥಿತಿಯಲ್ಲಿ ಅನಕ್ಷರಸ್ಥರು ಅನ್ನೋ ಹಾಗೆ. ಆದ್ರೆ ಈ ಕಥೆಯಲ್ಲಿ ಫೇಸ್ಬುಕ್ ಮೂಲಕವೇ ಪರಿಚಯವಾದ ಮಹಿಳೆಯೊಬ್ಬಳು ಯುವಕನಿಗೆ ಲಕ್ಷ ಲಕ್ಷ ಪಂಗನಾಮ ಹಾಕಿದ್ದಾಳೆ. ಅಂದಹಾಗೆ ವಿಜಯಪುರ ಜಿಲ್ಲೆ ಸಿದ್ದಗಿ ತಾಲೂಕಿನ ಬಾಗಲೂರು ಯುವಕ ಪರಶುರಾಮ್ ಎಂಬುವರಿಗೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಹಾಸನ ಮೂಲದ ಮಹಿಳೆಯೊಬ್ಬರು ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸಿದ್ರು. ಡಿಪಿಯಲ್ಲಿ ಸುಂದರವಾದ ಫೋಟೋ ಸಹ ಇತ್ತು. ಭಾವಚಿತ್ರ ನೋಡಿದವರು ಯಾರು ಆ ಮಾದಕ ನೋಟಕ್ಕೆ ಮರುಳಾಗದೇ ಇರಲು ಸಾಧ್ಯವೇ ಇರಲಿಲ್ಲ. ಅಂತಹದ್ರಲ್ಲಿ ಯುವಕ ಪರಶುರಾಮ್ ಹಿಂದೆ ಮುಂದೆ ಯೋಚಿಸದೆ ಫ್ರೆಂಡ್ಸ್ ರಿಕ್ವೆಸ್ಟ್ ಒಪ್ಪಿದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ದಿನ ಕಳೆದಂತೆ ಇಬ್ಬರ ನಡುವೆ ಚಾಟಿಂಗ್ ಅದು ಇದು ಅಂತ ಗೆಳೆತನ ಬೆಳೆದಿದೆ. ಯಾವಾಗ ಯುವಕ ತನ್ನನ್ನ ನಂಬಿದ ಅಂತ ಮಹಿಳೆಗೆ ಗೊತ್ತಾಯ್ತೋ ಆಗ ತನ್ನ ಅಸಲಿ ಆಟ ಶುರು ಇಟ್ಟುಕೊಂಡಿದ್ದಾಳೆ ವಂಚಕೆ. ತಾನು UPSC ಪರೀಕ್ಷೆ ಕಟ್ಟಿದ್ದೇನೆ, ಓದುವ ಸಲುವಾಗಿ ಹಣ ಹೊಂದಿಸಲು ಕಷ್ಟಪಡ್ತೀನಿ ಅಂತ ಪರಶುರಾಮನಿಗೆ ಹೇಳಿದ್ದಾಳೆ. ಸಾಧ್ಯವಾದ್ರೆ ಕೊಂಚ ಹಣಕಾಸಿನ ಸಹಾಯ ಮಾಡು, ಮುಂದೆ ನಾನು ಜಿಲ್ಲಾಧಿಕಾರಿ ಆಗ್ತೇನೆ, ನಿನ್ನನ್ನೇ ನಾನು ವರಸುವುದು ಅಂತ ಯುವಕನಿಗೆ ಕುಸಲಾಯಿಸಿದ್ದಾಳೆ. ಮಹಿಳೆಯ ಮಾತು ನಂಬಿದ ಪರಶುರಾಮ ತನ್ನ ಬಳಿ ಇದ್ದ ಸೇವಿಂಗ್ಸ್ ಹಣ ಜೊತೆಗೆ ಸಾಲ ಸೂಲ ಮಾಡಿ ಬರ್ತಿ 40 ಲಕ್ಷದವರೆಗೆ ಹಣ ಕೊಟ್ಟಿದ್ದಾನೆ. ಇಷ್ಟೆಲ್ಲ ದುಡ್ಡು ಕೊಟ್ಟರೂ ಯುವತಿ ಮಾತ್ರ ಭೇಟಿಯಾಗೇ ಇಲ್ಲ. ಆವಾಗ ಇವಾಗ ಫೋನ್ ಕರೆ ಬಿಟ್ರೆ ಬೇರೊಂದು ನಡೆದಿರಲೂ ಇಲ್ಲ. ಹಣ ಪಿಕ್ಕಿದ್ದು ಅಷ್ಟೇ ಅಲ್ಲ, ಸಾಲದ್ದಕ್ಕೆ ವಿಡಿಯೋ ಚಾಟಿಂಗ್ ಮೂಲಕ ಯುವಕನ ಬೆತ್ತಲೆ ದೃಶ್ಯ ಮಾಡಿ ಬ್ಲಾಕ್ ಮೇಲ್ ಮಾಡಲು ಶುರು ಇಟ್ಟುಕೊಂಡಿದ್ದಾಳೆ. ಆಗ ಇವಳ ಮೋಸದ ಬಗ್ಗೆ ಎಚ್ಚೆತ್ತುಕೊಂಡ ಯುವಕ ವಿಜಯಪುರ ಪೊಲೀಸರಿಗೆ ದೂರು ಕೊಟ್ಟಿದ್ದಾನೆ. ಅದೇ ದೂರು ಆಧರಿಸಿ ಇದೀಗ ಹಾಸನ ಪೊಲೀಸರು ಮಹಿಳೆಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಅಚ್ಚರಿ ಅಂದ್ರೆ ಈ ಮಹಿಳೆಗೆ ಕೂತು ಅವಳ ಪತಿಯೇ ಸಾಲ ಕೊಟ್ಟಿದ್ದಂತೆ. ಸದ್ಯ ಆತ ಪರಾರಿಯಾಗಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ವಂಚಕಿ ಮಹಿಳೆ ಕೆಬರಿದ್ದ ಕೂಡಲೇ ಕಾಲು ಬಂಗಾರದ ಒಡವೆ ತೆಗೆದುಕೊಂಡು ಶುಕಿ ಮಾಡುತ್ತಾಳೆ. ಇತ್ತ ಫೋಟೋ ಸೌಂದರ್ಯಕ್ಕೆ ಬರಲಾಗಿ ಯಾರೇ ನೀನು ಚೆಲುವಿ ಅಂತ ಪ್ರೀತಿಸಿಕೊಂಡಿದ್ದ ಒಟ್ಟಿನಲ್ಲಿ ಖರಾಬು ಮಹಿಳೆಯ ಬಣ್ಣದ ಚಿತ್ರಕ್ಕೆ ಬರಲಾದ ಯುವಕ ಹಣ ಕಳೆದುಕೊಂಡು ಬೇದಿಕೆ ಬಿದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್.